ಈಗಾಗಲೇ ನಿಮಗೆ ತಿಳಿದಿದೆ ಸರ್ಕಾರ ರಚನೆಯಲ್ಲಿ ಆ ದೇಶದ ನಾಗರಿಕರ ಪಾತ್ರ ಅದರ ನಾಗರಿಕರ ಪಾತ್ರ ಯಾವುದರ ಮುಖಾಂತರ ನಾವು ತೋರ್ಪಡಿಸಬೇಕಾಗುತ್ತೆ ಅಂದ್ರೆ ತಾವು ಮತದಾನವನ್ನು ಮಾಡೋದರ ಮುಖಾಂತರ ತಮ್ಮ ಹಕ್ಕನ್ನು ಚಲಾಯಿಸೋದರ ಮುಖಾಂತರ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಬಿಬಿಎಂಪಿ ಕಮಿಷನ್ ರೇಟ್ ವ್ಯಾಪ್ತಿನಲ್ಲಿ ಏನು ಬರುತ್ತಲ್ಲ ಅದು ಎಲ್ಲ ಹೇಗೆ ಈ ನೋಂದಾವಣೆ ಪ್ರಕ್ರಿಯೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಗಳನ್ನು ತಮ್ಮ ಜೊತೆನಲ್ಲಿ ನಮ್ಮ ಬಿಬಿಎಂಪಿ ಅಧಿಕಾರಿಯಾದಂತ ಕಿಶನ್ ಐತಾಳ್ ಅವರು ತಮ್ಮ ಜೊತೆನಲ್ಲಿ ಹಂಚಿಕೊಳ್ತಾರೆ ಸೊ ಅವರಿಗೆ ಈ ವೇದಿಕೆ ಕರೀತಾ ಇದೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾಲೇಜಿನ ವತಿಯಿಂದ ಹೇಳಿದ ಹಾಗೆ ಮೊನ್ನೆ ತಾನೇ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡಿದ್ವಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲ ಇರೋದು ಯಾವ ದೇಶದಲ್ಲಿ ಭಾರತ ದೇಶದಲ್ಲಿ ಈ ಭಾರತ ದೇಶದ ಹಿರಿಮೆ ಹಾಗೂ ವಿಶೇಷತೆ ಏನು ರಾಜಕೀಯವಾಗಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ ಈ ನಮ್ಮ ದೇಶ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ರಾಷ್ಟ್ರ ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಲ್ಲ ಈ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ರಾಷ್ಟ್ರವಾದ ಈ ದೇಶಕ್ಕೆ ಆಳುವ ಸರ್ಕಾರಕ್ಕೆ ನಮ್ಮ ಪಾತ್ರ ಏನು ಈ ಆಯ್ಕೆ ಮಾಡಬೇಕಾದ್ರೆ ಚುನಾವಣೆಯ ಮೂಲಕ ನಮ್ಮ ಹಕ್ಕಿನ ಮತದಾನದ ಮೂಲಕ ಈ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ರಾಷ್ಟ್ರವಾದ ಭಾರತ ಸರ್ಕಾರ ಆಯ್ಕೆ ಆಗ್ತದೆ ಸೋ ಮತದಾರರ ಪಟ್ಟಿಯ ಕಂಡೀಷನ್ಗಳ ರೀತಿ ನೀತಿಗಳನ್ನು ತಿಳ್ಕೊಳ್ಳೋದಕ್ಕೆ ನಾವಿಲ್ಲಿ ಸೇರಿರೋದು ಸೋ ಈ ಮತದಾರರ ಪಟ್ಟಿ ರೀತಿ ನೀತಿ ಹೀಗೆ ಫಸ್ಟ್ ಕಂಡೀಷನ್ ಏನಿರ್ಬೋದು ಯಾವ್ದು ಹೇಳ್ತೀರಾ ಮೊದಲನೇದಾಗಿ 18 ವರ್ಷ ತುಂಬಿರಬೇಕು ಮತ್ತೆ ಈ ಕಳೆದ ಜನವರಿ 2021ನೇ ವರ್ಷದೊತ್ತಿಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತೆ ಈಗ ಫೆಬ್ರವರಿ ನಿಮ್ಮ ವಯಸ್ಸು ಫೆಬ್ರವರಿ 2021ಕ್ಕೆ 18 ವರ್ಷ ತುಂಬುತ್ತೆ ಅಂದರೆ ನೀವು ಮುಂದಿನ ವರ್ಷ ಅಂದರೆ ಜನವರಿ 22ನೇ 2022ನೇ ಇಸ್ವಿ ನಂತರವೇ ನಿಮಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಸೊ ಹೀಗೆ ಯಾರ್ಯಾರು ಕಳೆದ ಜನವರಿ 2021ನೇ ಇಸ್ವಿಗೆ 18 ವರ್ಷ ತುಂಬಿದೆಯೋ ಅವ್ರಿಗೆ ನಮ್ಮ ಭಾರತ ಚುನಾವಣಾ ಆಯೋಗದ ಮೂಲಕ ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಅಂತ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದಾರೆ ಯಾರಾದರೂ ನೋಡಿದ್ದೀರಾ ಆ್ಯಪ್ಸ್ನ ವೋಟರ್ಸ್ ಹೆಲ್ಪ್ಲೈನ್ ಆ್ಯಪ್ ಮೊಬೈಲ್ ಕೊಟ್ಟು